ಉಭಯ ಸದನದಲ್ಲಿ ಹಗರಣಗಳದ್ದೇ ಗದ್ದಲ. ದೋಸ್ತಿ ಪಕ್ಷಗಳ ಎಡೆಮುರಿ ಕಟ್ಟೋದಕ್ಕೆ ಕೈ ತಂತ್ರವನ್ನ ಹೂಡ್ತಾ ಇದೆ. ನಾಳೆ ಸಚಿವ ಸಂಪುಟ ಸಭೆಯನ್ನ ಕರೆದಿದ್ದಾರೆ ಸಿಎಂ ಸಿದ್ದರಾಮಯ್ಯ. ನಾಳೆ ವಿಧಾನಸೌಧದಲ್ಲಿ ಸಿಎಂ ನೇತೃತ್ವದಲ್ಲಿ ಸಭೆ ಇರಲಿದೆ. ವಾಲ್ಮೀಕಿ ಮೂಡ ಅಧಿವೇಶನದ ಕುರಿತು ಅವಲೋಕನವನ್ನ ಮಾಡಲಿದ್ದಾರೆ. ನಿಜ ನೋಡಿ, ಒಂದು ಕಡೆ ಪಾದಯಾತ್ರೆ ಮಾಡೋದಕ್ಕೆ ಬಿಜೆಪಿ ಸೆಡ್ಡು ಹೊಡೆದು ನಿಂತಿದೆ, ಅಹೋರಾತ್ರಿ ಧರಣಿಯನ್ನು ಕೂಡ ಮಾಡಿದ್ರು. ಉಭಯ ಸದನಗಳಲ್ಲೂ ಕೂಡ ಹಗರಣಗಳದ್ದೇ ಗದ್ದಲ ವ್ಯಕ್ತವಾಯಿತು. ದೋಸ್ತಿ ಪಕ್ಷಗಳ ಎಡೆಮುರಿ ಕಟ್ಟೋದಕ್ಕೆ ಕೈ ಪಕ್ಷ ತಂತ್ರವನ್ನು ಹೆಣೆಯೋದಕ್ಕೋಸ್ಕರ ಈಗ ಸಿಎಂ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ನಾಳೆ ಸಚಿವ ಸಂಪುಟ ಸಭೆಯನ್ನು ಕರೆಯಲಾಗಿದೆ. ವಿಧಾನಸೌಧದಲ್ಲಿ ಸಿಎಂ ನೇತೃತ್ವದಲ್ಲಿ ಸಭೆ ಇರಲಿದೆ. ವಾಲ್ಮೀಕಿ ಹಗರಣ ವಿಚಾರ, ಮೂಡ ಹಗರಣ ವಿಚಾರ, ಅಧಿವೇಶನದಲ್ಲಿ ಆದಂತಹ ಗದ್ದಲ ಗಲಾಟೆ, ಅಹೋರಾತ್ರಿ ಧರಣಿ, ಈ ಎಲ್ಲದರ ಬಗ್ಗೆ ಕೂಡ ನಾಳಿನ ಸಚಿವ ಸಂಪುಟ ಸಭೆಯಲ್ಲಿ ತೀರ್ಮಾನವನ್ನು ಮಾಡಲಾಗುತ್ತೆ. ಜೊತೆಗೆ ನಾಯಕರುಗಳು ಕೊಡುವಂತಹ ಹೇಳಿಕೆಗಳಾಗಿರ್ಬೋದು, ಇದಕ್ಕೆ ತಿರುಗೇಟು ನೀಡೋದಕ್ಕೆ ಕಾಂಗ್ರೆಸ್ ಯಾವ ಕಾರ್ಯತಂತ್ರವನ್ನು ರೂಪಿಸಬಹುದು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಚರ್ಚೆಯನ್ನು ಮಾಡಲಾಗುತ್ತೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.